ಎರಡು ಒಣಗಿದೆ ಚೆನ್ನಾಗಿ ಯಾಕಂದರೆ ಆಮೇಲೆ ತೊಳೆಯೋದು ಬೇಡ ಅಂತ ಈಗ ಒನ್ ಟೀ ಸ್ಪೂನ್ ತುಪ್ಪನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಡಿ ಹಾಗೆ ಅದಕ್ಕೆ ತೊಳೆದಿರುವಂತಹ ಒನ್ ಥರ್ಡ್ ಕಪ್ಪು ಮುಂಗ್ ಹೆಸರುಬೇಳೆ ಹಾಕ್ಕೊಳ್ಳಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಸ್ಟ್ರೈ ಮಾಡಿ ಸ್ಟೀರ್ ಮಾಡಿ ಅಂದರೆ ಇರಿ ಅದಕ್ಕೆ ನೋಡಿ ಇವಾಗೆಲ್ಲ ತುಪ್ಪ ಕೋಟ ಆಯ್ತು ಹೌದಾ ತುಂಬ ಜಾಸ್ತಿ ಹಾಕಿಲ್ಲ ಸ್ವಲ್ಪನೇ ಹಾಕಿದ್ದೀನಿ ಹಾಗೆ ಟೂ ಥರ್ಡ್ ಕಪ್ಪು ಸಿರಿಧಾನ್ಯ ಹಾಕಿದ್ದೀನಿ ಅದಕ್ಕೆ ಕೊಂಕಣಿಲಿ ಅಂತ ಹೇಳ್ತಾರೆ ಎರಡನ್ನೂ ಒಟ್ಟಿಗೆ ಚೆನ್ನಾಗಿ ಅದರಲ್ಲೇ ಕೈ ಆಡಿಸ್ತಾ ಫ್ರೈ ಮಾಡ್ತಾ ಇರಿ ಅಲ್ಲಿಗೆ ತುಂಬ ಮಾಡೋದು ಬೇಡ ತುಂಬ ಮಾಡಿದ್ರೆ ಆಮೇಲೆ ಕುಕ್ ಆಗೋದಿಲ್ಲ ಅದು ಸ್ವಲ್ಪ ಪರಿಮಳ ಆದರೆ ಸಾಕು ಟೂ ಮಿನಿಟ್ಸ್ ತನಕ ಈಗ ಅದನ್ನು ಒಂದು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡಿ ಮತ್ತು ಅದಕ್ಕೆ ಎರಡೂವರೆ ಕಪ್ಪು ಸಾಧಾರಣ ಎರಡೂವರೆ ಕಪ್ ನೀರು ಹಾಕಿದರೆ ಸಾಕಾಗುತ್ತೆ ಎರಡೂವರೆ ಕಪ್ ನೀರು ಹಾಕಿ ನಾನು ಬಿಸಿನೀರೇ ಹಾಕಿದ್ದೀನಿ ಮುಚ್ಚಲು ಮುಚ್ಚಿಬಿಟ್ಟು ಆಗೋ ತನಕ ಸಾಫ್ಟ್ ಆಗೋ ತನಕ ಕುಕ್ ಮಾಡಿ ಈಗ ನೋಡಿ ಆಯಿತು ಅದನ್ನು ನಾನು ಇನ್ನೊಂದು ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಕಪ್ಪು ಹಾಲು ಹಾಕ್ಕೊಡಿ ಮಿಕ್ಸ್ ಕೊಡಿ ಒಂದು ಎಲ್ಲ ಕಂಬೈನ್ ಆಗಲಿ ಅದರಲ್ಲಿ ಅದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಒಂಚೂರು ಲಂಪ್ ಗಿಂಪು ಏನು ಮುದ್ದೆಗಿದ್ದ ಏನೂ ಆಗಿಲ್ಲ ಅದು ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ಹೌದಾ ಈಗ ಟೂ ಮಿನಿಟ್ಸ್ ತನಕ ಅದನ್ನ ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು ಈಗ ಅದು ನಾವು ಬೆಲ್ಲನ ತರಗಿಸ್ಕೊಳ್ಳೋಣ ಕಾಲು ಕಪ್ ನೀರು ಒಂದು ಬೌಲ್ ಹಾಕಿಬಿಟ್ಟು ಪ್ಯಾನಲ್ಲಿ ಇಡಿ ಹಾಗೆ ಅದಕ್ಕೆ ಟೂ ಥರ್ಡ್ ಕಪ್ಪು ಆರ್ಗ್ಯಾನಿಕ್ ಜಾಗ್ರಿ ಹಾಕಿದ್ದೀನಿ ಬೆಲ್ಲ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಅದರ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕೈ ಆಡಿಸ್ತಾ ಇರಿ ಆಗ ಅದು ನೀರಿನಲ್ಲಿ ಕರಗತ್ತೆ ಒಂದು ಟು ಟು ತ್ರೀ ಫೋರ್ ಮಿನಿಟ್ಸ್ ಆಗುತ್ತೆ ಇದು ಕರಗಲಿಕ್ಕೆ ಯಾಕಂದರೆ ಸ್ವಲ್ಪ ಗಟ್ಟಿ ಇದೆ ಅದು ಈಗ ಅದನ್ನು ಒಂದು ಜರಡಿ ಮಾಡ್ಕೊಳ್ಳಿ ಪಾಸ್ತ್ರೂ ಸೀವ್ ಮಾಡ್ಕೊಳ್ಳಿ ಆಗ ಎಲ್ಲ ಕೊಳೆಗಿಳೆ ಏನಾದರೂ ಇದ್ರೆ ಹೋಗುತ್ತಲ್ಲ ಆ ಸೀರಪ್ನ ಇವಾಗ ಕರಗಿಸಿದ್ದು ಬೆಲ್ಲನ ಹಾಕ್ಕೊಳ್ಳಿ ಪ್ಯಾನ್ಗೆ ಅದು ಮಿಕ್ಸ್ ಇದೆಯಲ್ಲ ಅಲ್ಲಿ ಸಿರಿಧಾನ್ಯ ಮತ್ತು ಹೆಸರು ಬೆಳೆದು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಂಬೈನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ಬಿಡ್ತು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂದುಬಿಡ್ತು ಅದು ಐದು ನಿಮಿಷ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕುಕ್ ಮಾಡಬೇಕಾಗುತ್ತೆ ಕುಕ್ ಮಾಡಿದ್ದೀನಿ ಈಗ ಬಾಯ್ಲ್ ಆಗ್ತಾಯಿದೆ ಈಗ ಅದಕ್ಕೆ ಒಂದು ಪಿಂಚು ಉಪ್ಪು ಹಾಕಿ ಸ್ವೀಟ್ ಮಾಡ್ಬೇಕಾದ್ರೆ ಉಪ್ಪು ಹಾಕಬೇಕು ಅಂತ ಹೇಳ್ತಾರಲ್ಲ ಹಾಗೆ ಒಂದು ಪಿಂಚು ರಶ್ನ ಪುಡಿ ಹಾಕಿ ಎರಡು ಒಟ್ಟಿಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಕೊಡಿಲ್ಲ ಒಂದು ಈಗ ಅದಕ್ಕೆ ಏಲಕ್ಕಿ ಪುಡಿ ಹಾಕೊಳ್ಳಿ ಒಂದು ಟೀ ಸ್ಪೂನು ಮತ್ತೆ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಏಲಕ್ಕಿ ಪುಡಿ ಎಲ್ಲ ಕಡೆನೂ ಚೆನ್ನಾಗಿ ತಾಗ್ಬಿಟ್ಟು ಪೂರ್ತಿ ತಾಗಲಿ ಒಂಥರ ಅರೊಮೆಟಿಕ್ ಪರಿಮಳಕ್ಕೆ ತಾಗಲಿ ಈಗ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹುರಿದಾಕ್ಬೇಕಲ್ಲ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಡಿ ಅದು ಕರ್ಗದಲು ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಡಿ ಅದು ಸ್ವಲ್ಪ ಆಡಿಸ್ತಾ ಇರಿ ಇದೀನೇ ಸ್ವಲ್ಪ ಫ್ರೈ ಆಗ್ತಾ ಇದೆ ಅನ್ಬೇಕಾದ್ರೆ ದ್ರಾಕ್ಷಿ ಹಾಕಿದ್ರೆ ಕರೆಕ್ಟಾಗಿ ಫ್ರೈ ಆಗಿ ಬಂದುಬಿಡುತ್ತೆ ಎರಡು ಒಟ್ಟಿಗೆ ಅಲ್ವಾ ಈಗ ಅದಕ್ಕೆ ದ್ರಾಕ್ಷಿ ಹಾಕಿ ಯಾಕಂದರೆ ಒಂದೇ ಸತಿ ಮದ್ದು ದ್ರಾಕ್ಷಿ ಹಾಕ್ಬಿಟ್ಟು ಇದು ಹಾಕಿದ್ರೆ ಆಮೇಲೆ ಸೀದೋಗಿಬಿಡುತ್ತೆ ಅದಕ್ಕೆ ನೋಡಿ ಇವಾಗ ಆಯ್ತು ನೋಡಿ ಇವಾಗ ಅಪ್ ಆಗ್ಬಿಡ್ತಲ್ಲ ಆಯಿತು ಇವಾಗ ಎರಡು ಚೆನ್ನಾಗಿ ಫ್ರೈ ಆಯಿತು ಈಗ ಅದನ್ನು ಪ್ಯಾನ್ಗೆ ಹಾಕೊಳ್ಳಿ ಎಲ್ಲ ತುಪ್ಪ ಸಮೇತ ಹಾಕ್ಕೊಳ್ಳಿ ನೋಡಿ ಒಂದು ಸುಮಾರು ತುಪ್ಪ ಇದೆ ಅದರಲ್ಲಿ ಸಾಕಾಗುತ್ತೆ ಅಂದರೆ ಹೆಲ್ದಿ ಅಲ್ವಾ ಈಗ ನಿಮಗೆ ರೆಡಿ ಆಯಿತು ಮೂಂಗ್ದಾಲು ಮತ್ತು ಸಿರಿಧಾನ್ಯದ ಕಿಚಡಿ ಇದು ಏನದು ಪೊಂಗಲ್ಲು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಕೆಲವು ಲಿಂಕ್ಸ್ ಹಾಕಿರ್ತೀನಿ ದಯಮಾಡಿ ಚೆಕ್ ಮಾಡಿ ಬಾಯ್ ಲೇಟ್